ಇಂದು ನನ್ನ ಪಾಲಿನ ಗುರು ಗೆಳೆಯ, ಜಾಲಿಬಾರಿನ ಪೋಲಿ ಗೆಳೆಯ, ಇನ್ನೂ 77ರ ಎಳೆಯ ಕವಿ ಲಕ್ಷ್ಮಣರಾಯರ ಜನ್ಮದಿನ. ಗಿರಿಜಾವಲ್ಲಭನ ಬಾಳಲ್ಲಿ ಸದಾ ತುಂಬಿರಲಿ ಸಂತೋಷ ಹರ್ಷ ಇರಲಿ, ಹೀಗೆ ಲವ್ ಲವಿಕೆಯಿಂದ ಕನ್ನಡಿಗರ ನಡುವೆ ನೂರಾರು ವರ್ಷ, ಕನ್ನಡಿಗರ ನಡುವೆ ನೂರಾರು ವರ್ಷ. ನಮ್ಮ ಸೀತಾರಾಮ ಸರ್ ನನಗೊಂದು ಇಂಪೋಸಿಷನ್ ಕೊಟ್ಟರು, ನೀವು ಇವತ್ತು ಲಕ್ಷ್ಮಣರಾಯರ ಬರ್ತ್ಡೇಗೆ ಗಿರಿಜಾನ ಹೆಸರು ಬರೋ ಹಾಗೆ ಒಂದು ಚುಟುಕ ಬರೆದು ಓದಬೇಕು ಅಂತ ಹೇಳಿದರು. ಸೊ ನಾನು ಮೇಲೆ ಬರ್ತಾಯಿದ್ದಕ್ಕೆ ಅದೇ ತಲೆ ಕೆಡಿಸ್ಕೊಳ್ತಾ ಇದ್ದೆ. ಆಮೇಲೆ ಗಿರಿಜಾ ಅಷ್ಟೇ ಅಲ್ಲ, ಅವ್ರ ಮಕ್ಕಳ ಹರ್ಷ ಸಂತೋಷ ಕೂಡ ಬರುವ ಹಾಗೆ ಒಂದು ಚುಟುಕ ಬರೆದೆ ನಿಮ್ಮ ಕೋರಿಕೆಯಂತೆ. ಇಂದು ನನ್ನ ಪಾಲಿನ ಗುರು ಗೆಳೆಯ, ಜಾಲಿಬಾರಿನ ಪೋಲಿ ಗೆಳೆಯ, ಇನ್ನೂ 77ರ ಎಳೆಯ ಕವಿ ಲಕ್ಷ್ಮಣರಾಯರ ಜನ್ಮದಿನ. ಗಿರಿಜಾವಲ್ಲಭನ ಬಾಳಲ್ಲಿ ಸದಾ ತುಂಬಿರಲಿ ಸಂತೋಷ ಹರ್ಷ ಇರಲಿ, ಹೀಗೆ ಲವ್ ಲವಿಕೆಯಿಂದ ಕನ್ನಡಿಗರ ನಡುವೆ ನೂರಾರು ವರ್ಷ, ಕನ್ನಡಿಗರ ನಡುವೆ ನೂರಾರು ವರ್ಷ. ನನ್ನ ಗುರು ಗೆಳೆಯನಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಬೆಳದಿಂಗಳ ಬಾಲೆ ಅನ್ನೋ ಪುಸ್ತಕನ ಈಗಾಗಲೇ ಭಾಳ ಸಂತೋಷದಿಂದ ಬಿಡುಗಡೆ ಮಾಡಿದ್ದೇನೆ. ಅದ್ರ ಬಗ್ಗೆ ಕೆಲವು ಮಾತುಗಳನ್ನಷ್ಟೇ ಇಲ್ಲಿ ಆಡ್ತೀನಿ. ಲಕ್ಷ್ಮಣ್ ರಾವ್ಗೂ ನನಗೂ, ಅವರಿಗೆ 77 ನನಗೆ 67, 10 ವರ್ಷ ನನಗಿಂತ ದೊಡ್ಡವನು. ಆದರೂ ನಾವು ಏಕವಚನದ ಗೆಳೆಯರು, ನಮ್ಮ ಸ್ನೇಹಕ್ಕೆ 40 ವರ್ಷ ಆಯಿತು. ಈ ಹನಿಗವನ ಪುಸ್ತಕ, ನಗೆಗವಿತೆಗಳ ಪುಸ್ತಕನ ಲಕ್ಷ್ಮಣ ನನ್ನ ಹತ್ರ ಯಾಕೆ ಬಿಡುಗಡೆ ಮಾಡೋಕ್ಕೆ ಹೇಳ್ದ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಯಾಕೆಂತಂದರೆ ನನಗೂ ನಿನಗೂ ಅಂಟಿದ ನಂಟು ನಗೆ ಅಂತ ಈ ಹಿಂದೆ ಒಂದು ನಗೆಗವನಗಳ ಪುಸ್ತಕವನ್ನು ನನಗೆ ಅವನು ಅರ್ಪಣೆ ಕೂಡ ಮಾಡಿದ್ದ. ಈ ಹನಿಗಮನಗಳ ಒಂದು ಹೊಸ ಸಂವೇದನೆಯ ಹನಿಗಮನಗಳನ್ನು ಬರೆಯಲಿಕ್ಕೆ ನನ್ನಂಥ ಅನೇಕರಿಗೆ ಸ್ಫೂರ್ತಿ ನೀಡಿದ್ದು ಬಿ ಆರ್ ಲಕ್ಷ್ಮಣರಾವ್. ಸಾಮಾನ್ಯವಾಗಿ ಚುಟುಕ ಅಂದ ತಕ್ಷಣ ನಾವೆಲ್ಲ ದಿನಕರ ದೇಸಾಯವನ್ನು ನೆನೆಸ್ಕೋತೀವಿ. ಯಾಕಂದರೆ ಅವರು ಚುಟುಕ ಚಕ್ರವರ್ತಿ, ಚುಟುಕ ಸಾಮ್ರಾಟ್, ಅವರು ಸುಮಾರು 10,000 ಚುಟುಕಗಳನ್ನು ಬರೆದರು. ಆ ಕಾಲದಲ್ಲಿ ಹೆಚ್ಚಾಗಿ ಬರೀ ದಿನಕರ ದೇಸಾಯಿ ಮತ್ತು ಅಕ್ಬರ್ ಅಲಿ ಮತ್ತು ವಿ ಜಿ ಭಟ್ರ ಚುಟುಕುಗಳೇ ಬರ್ತಾ ಇದ್ದಿದ್ದು ಎಲ್ಲ ಪತ್ರಿಕೆಗಳಲ್ಲಿ. ನವ್ಯ ಕವಿಗಳು ಚುಟುಕ ಬರೀತಿರಲಿಲ್ಲ, ಅದು ಗಂಭೀರವಾದ್ದು, ತುಂಬ ಸಂಕೀರ್ಣವಾದ್ದು, ದೀರ್ಘವಾದ್ದು ಬರೆದ್ರೆ ಮಾತ್ರ ನಾವು ಒಳ್ಳೆಯ ಕವಿಗಳು ಅಂತ ಅವ್ರ ತಲೆಯಲ್ಲಿತ್ತು, ಬರಿತಾ ಇರಲಿಲ್ಲ ಯಾರು. ಹಾಗಾಗಿ ನಾನು ದಿನಕರ ದೇಸಾಯಿ ಅವ್ರ ರೀತಿಯಲ್ಲೇ ಚೌಪದಿಗಳನ್ನು ಬರ್ಕೋತಾ ಇದ್ದೆ ನಾನು, ನನಗೆ ಭಾಳ ಇಷ್ಟ ಆಗ್ತಿತ್ತು ಅದು. ಹಾಗೆ ಸುಬ್ರಾಯ ಚಕ್ಕಾಡಿ ಅವರು ನನಗೊಂದು ಸಲ ಹೇಳಿದರು, ನೋಡು ನೀನು ಈ ಥರ ಬರೆದ್ರೆ ಅದು ದಿನಕರ ದೇಸಾಯಿದು ಅಂತ ಅನಿಸುತ್ತೆ, ನಿಮ್ಮದು ಅಂತ ಅನಿಸಲ್ಲ, ಸ್ವಲ್ಪ ಹೊಸ ರೀತಿಯಲ್ಲಿ ಹನಿಗವನಗಳನ್ನು ಬರೀರಿ, ಆ ಚೌಪದಿ ಶೈಲಿಯನ್ನು ಬಿಟ್ಬಿಡಿ, ಅವರು ಅದನ್ನು ಪೂರ್ತಿ ಸೂರೆ ಮಾಡಿದ್ದಾರೆ, ಅದರಲ್ಲಿ ನಿಮಗೇನು ಉಳಿಸಿಲ್ಲ ಅವರು ಅಂತಂದರು. ಆಗ ನಾನು ಯಾರನ್ನಂದ ಸ್ಫೂರ್ತಿ ಪಡೆಯೋದು ಅಂತ ಹುಡುಕ್ತಿರ್ಬೇಕಾದ್ರೆ ಯುಗಾದಿ ವಿಶೇಷಾಂಕಗಳಲ್ಲಿ, ದೀಪಾವಳಿ ವಿಶೇಷಾಂಕಗಳಲ್ಲಿ ಲಕ್ಷ್ಮಣರಾಯರ ಚಿಕ್ಕ ಚಿಕ್ಕ ಪದ್ಯಗಳು ಬರ್ತಾಯಿದ್ದು. ಅವುಗಳಲ್ಲಿ ಕೆಲವೊಂದು ಪ್ರಾಸ ಇರ್ತಿರಲಿಲ್ಲ, ಸಾಲುಗಳ ಮಿತಿ ಇರಲಿಲ್ಲ, 6 ಸಾಲು 4 ಸಾಲು ಅದೇನು ಇರ್ತಿರಲಿಲ್ಲ, ಸಣ್ಣ ಲಯ ಇರ್ತಾ ಇತ್ತು. ಅದೇ ರೀತಿ ಇನ್ನೂ ಕೆಲವರು ಬರಿತಾಯಿದ್ರು, ಚಂಪಾ ಬರಿತಾಯಿದ್ರು, ವ್ಯಾಸರಾವ್ ಬರಿತಾಯಿದ್ರು, ಸುಮತೀಂದ್ರ ನಾಡಿಗರು ಬರಿತಾಯಿದ್ರು, ಮತ್ತು ವೈ.ಎನ್.ಕೆ. ಇವರೆಲ್ಲ ಈ ಹೊಸ ಸಂವೇದನೆಯ ಆ ಚೌಪದಿಯ ಒಂದು ಇದರಿಂದ ಬಿಡಿಸ್ಕೊಂಡು ಹೊಸ ಸಂವೇದನೆಯ ಹನಿಗವನಗಳನ್ನು ಬರೆದರು. ಅದರಿಂದ ನಾನು ಪ್ರಭಾವಿತನಾಗಿ ಸಾಕಷ್ಟು ಆ ಬಗೆಯ ಪದ್ಯಗಳನ್ನು ಬರೆದೆ. ನನ್ನ ಮೊದಲ ಹನಿಗವನ ಸಂಕಲನ 1985 ಬಂದಾಗ ಲಕ್ಷ್ಮಣರಾವ್ ಅದಕ್ಕೆ ಮುನ್ನುಡಿ ಬರೆದಿದ್ದರು. ಅಲ್ಲಿವರೆಗೆ ಅನೇಕರು ಈ ಹೊಸ ಕವಿಗಳು ಹನಿಗವನಕ್ಕೆ ಬರೆದಿದ್ದರು, ಯಾರೂ ಸಂಕಲನ ತರೋ ಧೈರ್ಯ ಮಾಡಿರಲಿಲ್ಲ. ಯಾಕೆಂದರೆ ಈ ಹಾಸ್ಯ ಹನಿಗವನ ಅಂತ ತಗೊಂಡ್ರೆ ಸ್ವಲ್ಪ ಎಲ್ಲಿ ತಮ್ಮನ್ನು ವಿಮರ್ಶಕರು ಗಂಭೀರವಾಗಿ ತಗೊಳ್ಳೋದಿಲ್ವೇನೋ ಅಂತ ಭಯ ಇತ್ತು ಅವರಿಗೆ. ಆವಾಗ ನನ್ನ ಪಾಡ್ಯ ಬಿದಿಗೆ ತದಿಗೆ ಬಂತು, ಅದಕ್ಕೆ ಲಕ್ಷ್ಮಣರಾವ್ ಮುನ್ನುಡಿ ಬರೆದರು. ಅಷ್ಟೇ ಅಲ್ಲ, 10 ಪ್ರತಿಗಳನ್ನು ಮಾರಾಟ ಮಾಡಿಕೊಟ್ರು ಅವರು. ಯಾಕೆಂದರೆ ಅದನ್ನು ನಾನೇ ಪ್ರಕಟ ಮಾಡಿದ್ದೆ, ಆವಾಗ ಪ್ರಕಾಶಕರು ಇರಲಿಲ್ಲ, ನಾನು ನನ್ನ ಗೆಳೆಯ ಗೌತಮ್ ಘಾಟೆಯನ್ನು ಸೇರಿಕೊಂಡು ಅನಿವಾರ್ಯ ಪ್ರಕಾಶನ ಅಂತ ಮಾಡ್ಕೊಂಡ್ವಿ. ಅನಿವಾರ್ಯ ಯಾಕಂದರೆ ಪ್ರಕಾಶಕರು ಇಲ್ಲ, ಹಾಗಾಗಿ ಅದಕ್ಕೆ ಲಕ್ಷ್ಮಣರಾವ್ ಮುನ್ನುಡಿ ಬರೆದರು. ಮುನ್ನುಡಿ ಬರೆದದ್ದಷ್ಟೇ ಅಲ್ಲ, 10 ಕಾಪಿ ಸೇಲ್ ಮಾಡಿಕೊಡು ಅಂತ ಕೊಟ್ಟಿದ್ದೆ ನಾನು ಅವರಿಗೆ, 10 ಕಾಪಿ ಸೇಲ್ ಮಾಡಿಕೊಟ್ಟಿದ್ರು ಆ ಕಾಲದಲ್ಲಿ. ಆಮೇಲೆ ನಾನು ಮತ್ತೆ ಹನಿಗವನಗಳು ಬರೀತಿರುವಾಗೆ ಕೆಲವರೆಲ್ಲ ನನಗೆ ಹೇಳಿದರು, ಈ ದೊಡ್ಡ ಕವಿತೆಯನ್ನು ಸರಿಯಾಗಿ ಚೆನ್ನಾಗಿ ಬರೀತಿ, ಹನಿಗವಿತೆ ಬರೀಬೇಡ, ಯಾರು ಅದನ್ನು ಗಂಭೀರ ತಗೊಳ್ಳಲ್ಲ ಅನ್ನುವಾಗ ಲಕ್ಷ್ಮಣರಾವ್ ಹತ್ರ ಕೇಳಿದೆ ನಾನು ಏನು ಮಾಡಲಿ ಅಂತ ಕೇಳಿದೆ. ಇಲ್ಲ, ನೀನು ಹನಿಗವನನ್ನು ಬಿಡಬೇಡ, ಅದೇ ನಿನ್ನ ಶಕ್ತಿ, ಅದನ್ನೇ ನೀನು ಬರೆದೇ ಉದ್ಧಾರ ಆಗ್ತಿ ಅಂತ ಅವ್ರು ಹೇಳಿದರು. ನಾನು ಎಷ್ಟು ಉದ್ಧಾರ ಆಗಿದೆನೋ ಗೊತ್ತಿಲ್ಲ, ಅವರೇ ಹೇಳಬೇಕು ಇವಾಗ. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ನಾನು ಲಕ್ಷ್ಮಣರಾಯರ ಈ ಪುಸ್ತಕವನ್ನು ಓದ್ತಾ ಅದರ ಕೆಲವು ಸ್ವಾರಸ್ಯಗಳನ್ನಷ್ಟೇ ನಿಮ್ಮ ಮುಂದೆ ಇಡ್ತೀನಿ. ಇದಕ್ಕೆ ಕೂಡ 2 ಭಾಗ ಇದೆ. ಮೊದಲ ಭಾಗದಲ್ಲಿ ಸುಮಾರು 108 ಚಿಕ್ಕ ಪದ್ಯಗಳಿವೆ, ಹನಿಗವನಗಳು. ಆಮೇಲೆ 2ನೇ ಭಾಗದಲ್ಲಿ ದೀರ್ಘ ಕವನಗಳು ಸುಮಾರು 30 ಇವೆ. ಇವೆಲ್ಲ ಕವನಗಳು ನಗೆ
ನಗೆ ಗವಿತೆಗಳು, ಸಮಗ್ರ ನಗೆ ಗವಿತೆಗಳು ಅಂತ ಅವ್ರು ಕರ್ಕೊಂಡಿದ್ದಾರೆ. ಇಷ್ಟವರೆಗೆ ಅವ್ರು ಬರೆದ ನಗೆ ಗವಿತೆಗಳು, ಹನಿಗವನದಲ್ಲಿ ಗಂಭೀರ ಹನಿಗವನಗಳನ್ನು ಅವ್ರು ಬರೆದಿದ್ದಾರೆ, ಅದನ್ನು ಇದರಲ್ಲಿ ಸೇರಿಸಿಲ್ಲ. ನಗೆ ಕವಿ ಹನಿಗವನ, ನಗೆ ದೀರ್ಘ ಕವನಗಳನ್ನು ಮಾತ್ರ ಇಲ್ಲಿ ಸೇರಿಸಿದ್ದಾರೆ. ಈ ನಗೆಯ ಕವಿತೆಗಳ ವೈಶಿಷ್ಟ್ಯ ಅಂತಂದರೆ, ಒಂದು ಮುಖ್ಯವಾಗಿ ಈ ಪ್ರಾಸ. ಪ್ರಾಸ ಸಾಮಾನ್ಯವಾಗಿ ನಮಗೆ ಮಾಮೂಲಿ ಹಣ್ಣು ಹೆಣ್ಣು ಮಣ್ಣು ಕಣ್ಣು ಇಂಥ ಪ್ರಾಸಗಳನ್ನು ಕೇಳಿ ಕೇಳಿ ಬೇಸರ ಆಗಿರುತ್ತೆ ಸಿನಿಮಾ ಹಾಡುಗಳಲ್ಲೆಲ್ಲ. ಸ್ವಲ್ಪ ಅಪರೂಪದ ಅನಿರೀಕ್ಷಿತ ಪ್ರಾಸಗಳು ಬಂದಾಗ ಭಾಳ ಖುಷಿಯಾಗುತ್ತೆ. ಎಂಥದಕ್ಕೆ ಒಂದು ಎರಡು ಉದಾಹರಣೆ. ಕೇರಳದಲ್ಲಿ ಅಂತ ಬರೀ ಮೂರು ಸಾಲಿನ ಒಂದು ಪದ್ಯ, ಅಂಗಿ ಮತ್ತು ಲುಂಗಿ, ಅಂಗಿ ಮತ್ತು ಲುಂಗಿ ಕೇರಳದಲ್ಲಿ ಉಭಯ ಲಿಂಗಿ ಅಂತ. ಆಮೇಲೆ ಅನಾಹುತ ಅಂತ ಒಂದು ಪದ್ಯ ಇದೆ, ನನ್ನ ಡೈರಿ ಹೆಂಡತಿಯ ಕೈಗೆ ಸಿಕ್ಕಿ ಆಗಿದೆ ಪರಮ ವೈರಿ ಅಂತ. ಆಮೇಲೆ ನರಭಕ್ಷಕ ನಮಗೆಲ್ಲ ಗೊತ್ತು, ಇವರು ಶಿರಭಕ್ಷಕ ಅಂತ ಒಂದು ಬರೀತಾರೆ ಲಕ್ಷ್ಮಣರಾವ್. ಆ ಶಿರಭಕ್ಷಕ ಯಾರು ಅಂತ ನಿಮ್ಮಲ್ಲಿ ಅನೇಕರಿಗೆ ಗೊತ್ತಿದೆ, ನಮ್ಮ ಕನ್ನಡ ಕಾವ್ಯದಲ್ಲಿ ಬಹಳ ಪ್ರಸಿದ್ಧರವರು. ಅಪ್ಪಟ ಸಸ್ಯಾಹಾರಿ ಭಟ್ಟರು ಕೋಳಿ ಮೊಟ್ಟೆಯನ್ನು ಮುಟ್ಟರು, ಅಪ್ಪಟ ಸಸ್ಯಾಹಾರಿ ಭಟ್ಟರು ಕೋಳಿ ಮೊಟ್ಟೆಯನ್ನು ಮುಟ್ಟರು ಭಲೆ, ಆದರೆ ಅಪ್ಪ ತಿಂತಾರಲ್ಲ ನಮ್ಮ ತಲೆ. ಸೊ ಯಾರು ಅನ್ನುತ್ತೆ ನಾನು ಹೇಳೋದಿಲ್ಲ, ನಮಗೆಲ್ಲ ಗೊತ್ತು. ಆಮೇಲೆ ಈ ಪನ್ ಒಂದು ಪದಕ್ಕೆ ಹಲವಾರ್ಥ, ಈಗ ಕೊಡೆನ ಬಗ್ಗೆ ಅವರಿಗಾಗಲೇ ಹೇಳಿದರು. ಆ ಥರ ಪನ್ನ ಆಶ್ರಯಿಸಿದ ಅನೇಕ ಪದ್ಯಗಳಿವೆ, ಒಂದು ಪದ್ಯವನ್ನಷ್ಟೇ ನಾನು ಇಲ್ಲಿ ಹೇಳ್ತೀನಿ. ಇದು ಸ್ವಲ್ಪ ವ್ಯಾಕರಣದ ಹಿನ್ನೆಲೆ ಇರೋ ಪದ್ಯ. ಈಗ ಮಾನ, ಇದರ ವಿರೋಧದ ಪದ ಏನು ಅಂತಂದರೆ ಅವಮಾನ. ಲಕ್ಷಣ ಅವಲಕ್ಷಣ, ಇದೇ ಲಾಜಿಕಲ್ಲಿ ಅವ್ರು ಹೇಳ್ತಾರೆ ನಿದ್ರೆಗೆ ವಿರೋಧ ಪದ ಏನು ಅಂತ. ಅವಳ ಪ್ರಕಾರ, ಇವರ ಪ್ರಕಾರ ಅಲ್ಲ, ಅವಳ ಪ್ರಕಾರ ನಿದ್ರೆಗೆ ವಿರುದ್ಧ ಪದ ಅವನಿದ್ರೆ ಅಂತ. ನೋಡಿ ಎಷ್ಟು ಸೂಕ್ಷ್ಮವಾಗಿ ಹೇಳಿದ್ದಾರೆ ನೋಡಿ, ಅವನಿದ್ರೆ. ಆಮೇಲೆ ಈ ಎಲ್ಲ ಹಾಸ್ಯ ಕವಿತೆಗಳ ಬಹಳ ಮುಖ್ಯವಾದ ತಂತ್ರ, ಎಲ್ಲರೂ ಬಳಸೋದೇನಪ್ಪ ಅಂತಂದರೆ ಪಂಚ್ ಅಂತ ನಾವು ಹೇಳ್ತೀವಿ, ಅನಿರೀಕ್ಷಿತ ಅಂತ್ಯ. ಈ ಪನ್ ಮತ್ತು ಪಂಚ್ ಚುಟುಕದಲ್ಲಿ ಇರಲೇಬೇಕು ಅಂತ ನಾನು ಯಾವಾಗಲೂ ಹೇಳ್ತಿರ್ತೀನಿ. ಚುಟುಕ ಅಂದರೆ ಚಿಕ್ಕದು, ಒಂದೋ ಎರಡೋ ಇಂಚು, ಕೊನೆಯಲ್ಲಂತೂ ಇರಲೇಬೇಕು ಅನಿರೀಕ್ಷಿತ ಪಂಚು. ಪಂಚಿದ್ರೆ ಜನ ಖುಷಿಪಡ್ತಾರೆ, ಉಳಿಯುತ್ತೆ ಕವಿ ಮಾನ. ಪಂಚೆ ಇಲ್ಲದಿದ್ದರೆ ಖಂಡಿತ ಅವಮಾನ ಅಂತ. ಆದರೆ ಲಕ್ಷ್ಮಣರಾಯರ ಈ ಚಿಕ್ಕ ಪದ್ಯಗಳಲ್ಲಿ ಪನ್ನು ಮತ್ತು ಪಂಚೆ ಪಂಚು ಧಾರಾಳವಾಗಿವೆ. ಒಂದೆರಡು ಪದ್ಯನಷ್ಟೇ ಕೊಡ್ತೀನಿ ನೋಡಿ. ಇದರಲ್ಲೂ ಮೂರೇ ಸಾಲು, ಮೊದಲನೇ ಎರಡು ಸಾಲನ್ನು ಒದ್ದವರು ಲಕ್ಷ್ಮಣರಾಯರನ್ನು ಬಲ್ಲವರು, ಆ ಎರಡು ಸಾಲನ್ನು ಒಪ್ಪೋದೇ ಇಲ್ಲ. ಇದರಲ್ಲಿ ಲಕ್ಷ್ಮಣರಾಯರು ಹೇಳ್ತಾರೆ, ಬ್ರಾಂದಿ ವಿಸ್ಕಿ ರಮ್ಮು ಥು ನಾ ಕುಡಿಯೋದಿಲ್ಲ ಯಾವತ್ತೂ, ಬ್ರಾಂದಿ ವಿಸ್ಕಿ ರಮ್ಮು ಥು ನಾ ಕುಡಿಯೋದಿಲ್ಲ ಯಾವತ್ತೂ, ಸೋಡಾ ಬೆರೆಸದೇ ಅಂತ. ಅದು ಪಂಚು. ಹಾಗೆ ಇನ್ನೊಂದು ಪದ್ಯ ಇದೆ ನವಾಬ ಅಂತ, ನಾನು ಯಾವ ನವಾಬನಿಗೆ ಕಡಿಮೆ ರಸಿಕತೆಯಲ್ಲಿ ನನ್ನ ಬೆಡ್ರೂಮಿನಲ್ಲೂ ದಿನಕ್ಕೊಬ್ಬ ಸುಂದರಿ ಕ್ಯಾಲೆಂಡರ್ನಲ್ಲಿ ಅಂತ. ಇವೆಲ್ಲ ಪಂಚ್. ಆದರೆ ಇನ್ನೊಂದು ಭಾಳ ಮುಖ್ಯವಾದ ತಂತ್ರ ಅವ್ರು ಬಳಸಿರೋದು ಈ ಧ್ವನಿಪೂರ್ಣವಾದ ಕವಿತೆಗಳು ಅಂತ. ಧ್ವನಿಪೂರ್ಣ ಅಂತಂದರೆ ಸಾಮಾನ್ಯವಾಗಿ ನಮ್ಮ ಗದ್ಯದ ಹಾಸ್ಯ ಎಲ್ಲ ಭಾಳ ವಾಚ್ಯ ಆಗಿರುತ್ತೆ, ನೇರವಾಗಿರುತ್ತೆ, ಪದ್ಯದಲ್ಲಿ ಭಾಳ ಸೂಕ್ಷ್ಮವಾಗಿರುತ್ತೆ. ಅದು ಎಲ್ರಿಗೂ ಅರ್ಥ ಆಗಲ್ಲ, ನಿಮ್ಮಂಥ ಬುದ್ಧಿವಂತರಿಗೆ ಮಾತ್ರ ಅರ್ಥ ಆಗುತ್ತೆ ಅಂತ ಒಂದು ಪದ್ಯ ಇದೆ ನೋಡಿ. ಆಮೇಲೆ ಪೆಟ್ರೋಲ್ ಉಳಿಸಿ, ಆಮೇಲೆ ನೀರು ಉಳಿಸಿ ಅಂತೀವಿ, ಯಾಕಂದರೆ ಅದನ್ನು ಭಾಳ ಮುಂದೆ ಕಡಿಮೆ ಆಗ್ಬೋದು ನಮಗೆ ಅಂತ. ಹಾಗೆ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಅನ್ನೋದನ್ನು ಕೇಳ್ತೀವಿ ನವಂಬರ್ನಲ್ಲಿ. ಇದನ್ನೆಲ್ಲ ಸೇರಿಸಿ ಅವರು ಒಂದು ಭಾಳ ಎರಡೇ ಸಾಲು ನಾಲ್ಕೇ ಪದದಲ್ಲಿ ಅದ್ಭುತವಾದ ವ್ಯಂಗ್ಯವನ್ನು ಹೇಳುವ ಒಂದು ಪದ್ಯ ಬರೆದಿದ್ದಾರೆ. ಮಿತವಾಗಿ ಬಳಸಿ ಕನ್ನಡ ಉಳಿಸಿ ಅಂತ ನೋಡಿ, ಎಂಥ ವ್ಯಂಗ್ಯ ಇದೆ ಇದರಲ್ಲಿ. ನಾವು ಕನ್ನಡ ಬಳಸೋದು ಭಾಳ ಕಮ್ಮಿ ಆಗ್ತಾ ಇದೆ ಅನ್ನೋದನ್ನು ಎಷ್ಟು ವ್ಯಂಗ್ಯವಾಗಿ ಅವರು ಹೇಳ್ತಾರೆ. ಬಹುಶಃ ಇದೇ ನಾನು ಕನ್ನಡದ ಅತ್ಯಂತ ಚಿಕ್ಕ ಹನಿಗವನ ಇರ್ಬೋದು ಅಂದ್ಕೊಂಡಿದ್ದೆ, ಯಾಕಂದರೆ ನಾಲ್ಕೇ ಪದಗಳಿದೆ. ನಾನು ನೋಡ್ತೀನಿ ಚಂಪ ಇನ್ನೂ ಎಂಟೇ ಅಕ್ಷರ ನಾಲ್ಕೇ ಪದ ಅವರು ಹೇಳಿದ್ದಾರೆ. ಈಕೆ ಓಕೆ ಆಕೆ ಜೋಕೆ ಅಂತ ಚಂಪ ಅವರವ್ರ ಪದ್ಯ. ಇನ್ನೊಂದು ಪದ್ಯ ಇದು ಭಾಳ ನನಗೆ ಇಷ್ಟ, ಅದಿದ್ರು ಕೂಡ ಧ್ವನಿ. ಇದು ಅವರು ಚಿಂತಾಮಣಿಯಲ್ಲಿದ್ದಾಗ ಬರೆದದ್ದು. ಚಿಂತಾಮಣಿಯಲ್ಲಿ ಸೆಟ್ರು ಭಾಳ ಅಲ್ಲ, ಯಾರೋ ಒಬ್ಬರು ನೋಡಿಕೊಂಡೇ ಬರ್ತಿದ್ದಾರೆ ಇವರು ಅಂತ ನನಗೆ ಅನಿಸುತ್ತೆ. ಸೆಟ್ರು ಭಾಳ ವ್ಯವಹಾರಕ್ಕೆ ಭಾಳ ಮುಖ್ಯ, ಅವರಿಗೆ ಲಾಭ ನಷ್ಟ ಭಾಳ ಲೆಕ್ಕಾಚಾರ ಅಲ್ವಾ, ಅದನ್ನು ನೋಡಿ ಬರೀತಾರೆ ಅವರು. ರತ್ನಯ್ಯ ಸೆಟ್ಟರು ಕಂಡು ಕಂಗೆಟ್ಟರು, ಅವರ ಮಗಳು ಕನಕವಲ್ಲಿ ಗುಮಾಸ್ತ ಶ್ಯಾಮ ಭಟ್ಟನ ತೋಳ ತೆಕ್ಕೆಯಲ್ಲಿ. ರತ್ನಯ್ಯ ಶೆಟ್ಟರು ಕಂಡು ಕಂಗೆಟ್ಟರು, ಅವರ ಮಗಳು ಕನಕವಲ್ಲಿ ಗುಮಾಸ್ತ ಶ್ಯಾಮ ಭಟ್ಟನ ತೋಳ ತೆಕ್ಕೆಯಲ್ಲಿ. ಅಂದಿನಿಂದ ರತ್ನಯ್ಯ ಶೆಟ್ಟರು ಶ್ಯಾಮ ಭಟ್ಟನಿಗೆ ಸಂಬಳ ನಿಲ್ಲಿಸಿಬಿಟ್ಟರು. ಎಷ್ಟು ಸೂಕ್ಷ್ಮವಾಗಿ ಹೇಳಿದ್ರು ನೋಡಿ.
ಇನ್ನೊಂದು ಅಂಥದ್ದೇ ಪದ್ಯ, ಇದನ್ನು ನಾವು ಜೋಡಿ ಕವನ ಅಂತ ಓದ್ತಿರ್ತೀವಿ. ಅದೇ ರೀತಿ ಪದ್ಯ ನಾನು ಬರೆದಿದ್ದೀನಿ, ಅವರು ಬರೆದಿದ್ದಾರೆ, ಸುಮಾರು ಒಂದೇ ಕಾಲದಲ್ಲಿ ನಾವು ಬರೆದ್ವಿ. ನಮ್ಮ ಮನೆಯಲ್ಲಿ ಅಂತ ಅವ್ರ ಮನೆ ಪರಿಸ್ಥಿತಿನ ಅವರು ಹೇಳ್ತಾರೆ. ನಮ್ಮ ಮನೆಯಲ್ಲಿ ಕಾಮಧೇನು ಇಲ್ಲ, ಕಲ್ಪವೃಕ್ಷ ಇಲ್ಲ, ರಂಬೆ ಊರ್ವಶಿಯರಿಲ್ಲ, ಕೆಣಕಿ ಕಾಡುವ ಶತ್ರುವಿಲ್ಲ, ಅಂತರಂಗದ ಮಿತ್ರನಿಲ್ಲ, ದೆವ್ವವಿಲ್ಲ, ದೇವಿ ಇಲ್ಲ, ಕ್ರೀಡೆ ಇಲ್ಲ, ಪೀಡೆ ಇಲ್ಲ ಎಂದೆಲ್ಲ ನನಗೆ ಅನ್ನಿಸಿಯೇ ಇಲ್ಲ, ನನಗೆ ಹೆಂಡತಿ ಇದ್ದಾಳೆ ಎಂದು. ನೋಡಿ, ಹೆಂಡತಿಯಿಂದ ಹೊಗಳಿದ್ದಾರೆ ಅಂತ ಕೊಬ್ಬಕ್ಕೆ ಬೈದಿದ್ದಾರೆ ಅಂತ. ಇದೇ ಬಗ್ಗೆ ಒಂದು ಕವನನ ನಾನು ಬರೆದಿದ್ದೀನಿ. ಅದನ್ನು ನಾನು ಲಕ್ಷ್ಮಣರಾವ್ ಎಲ್ಲ ಕಡೆ ಅದನ್ನು ಹೇಳ್ತಾನೆ, ಅವನ ಪದ್ಯ ನಾನು ಹೇಳ್ತೀನಿ. ಜೋಡಿ ಕವನಗಳು ಅಂತಲೇ ಅದು. ನಮ್ಮ ಮನೆಯಲ್ಲಿ ಅಂತ ನಾನು ಬರೆದಿದ್ದೆ ಬೇರೆ ರೀತಿಯಲ್ಲಿ. ನಮ್ಮ ಮನೆಯಲ್ಲಿ ಮಿಕ್ಸರ್ ಇಲ್ಲ, ಗ್ರೈಂಡರ್ ಇಲ್ಲ, ವಾಷಿಂಗ್ ಮೆಷಿನ್ ಇಲ್ಲ. ನಮ್ಮ ಮನೆಯಲ್ಲಿ ಮಿಕ್ಸರ್ ಇಲ್ಲ, ಗ್ರೈಂಡರ್ ಇಲ್ಲ, ವಾಷಿಂಗ್ ಮೆಷಿನ್ ಇಲ್ಲ ಎಂದೆಲ್ಲ ನನ್ನಾಕೆ ಗೊಣಗುವುದೇ ಇಲ್ಲ, ಏಕೆಂದರೆ ನಾನಿದ್ದೇನಲ್ಲ. ಹೀಗೆ ಕೆಲವು ಕವಿತೆಗಳನ್ನೇ ನಾನು ಇಲ್ಲಿಷ್ಟೇ ಹೇಳಿದ್ದೀನಿ. ಒಂದು ಇಂಥ 108 ಪದ್ಯಗಳು ಇಲ್ಲಿವೆ. ಇನ್ನು ಭಾಗ 2ರಲ್ಲಿ 30 ದೀರ್ಘ ಕವನಗಳಿವೆ. ದೀರ್ಘ ಕವನಗಳಲ್ಲೂ ಕೂಡ ಈ ಹಾಸ್ಯಕ್ಕೆ ಸಿಗೋದು ಮುಖ್ಯವಾಗಿ ಆ ಪ್ರಾಸಗಳು ಮತ್ತು ಲಯ ಮತ್ತು ಈ ಪನ್ನು ಪಂಚ್ ಎಲ್ಲ ದೀರ್ಘ ಕವಿತೆಗಳಲ್ಲೂ ಇವೆ. ಜೊತೆಗೆ ಅಲ್ಲಿ ಒಂದು ಕತೆ ಕೂಡ ಇರುತ್ತೆ. ಒಂದು ಪದ್ಯನಷ್ಟೇ ನಾನು ಪರಿಚಯಿಸ್ತೀನಿ. ನನಗೆ ಭಾಳ ಇಷ್ಟವಾದ ಪದ್ಯ ಅದು. ಮನೆಯಲ್ಲಿ ಒಂದು ಸರಿ ನಲ್ಲಿ, ಕವಿಯ ಮನೆಯಲ್ಲಿ ನಲ್ಲಿ ಕೆಟ್ಟು ಹೋಗಿರುತ್ತೆ. ಆಗ ಏನಾಯಿತು ಅಂತ ಅವ್ರು ಬರೀತಾರೆ. ಕೆಟ್ಟು ಕೂತಿತ್ತು ನಲ್ಲಿ ಖ್ಯಾತ ಕವಿಯ ಮನೆಯಲ್ಲಿ, ಒತ್ತಿದೊಡನೆ ಫೋನ್ ನಂಬರ್, ಬಂದ ರಿಪೇರಿಗೆ ಪ್ಲಂಬರ್ ಮಾರುತಿ ಕಾರಲ್ಲಿ. ಸರಿ ಹೋಯಿತು ನಲ್ಲಿ ಕೆಲವೇ ನಿಮಿಷಗಳಲ್ಲಿ, ಧನ್ಯವಾದ ಸಲ್ಲಿಸಿ ಪ್ಲಂಬರನಿಗೆ ಕವಿರಿಸಿ, ಬಿಲ್ಲು ಎಷ್ಟೆಂದರು? ಕೇವಲ 1000 ರೂ. ಕವಿ ಹೌಹಾರಿದರು, ಅಯ್ಯ ಏನನ್ಯಾಯ, ದಿನಗಟ್ಟಲೆ ನಾ ಕೂತು ಹೊಸದರೂನು ಕವನ, ಸಿಗುವುದಿಲ್ಲವಲ್ಲ ಇಷ್ಟೊಂದು ಗೌರವಧನ. ಇಂತೆಂದನು ಪ್ಲಂಬರ್ ಅರಳಿಸಿ ನಗೆ ಮುಗಳು, ನಾನು ಕವಿಯಾಗಿದ್ದೆ ಸರ್ ಪ್ಲಂಬರ್ ಆಗೋ ಮೊದಲು. ಸೊ ಇಂತಹ ಒಂದು ಅದ್ಭುತವಾದ ಕವಿತೆಯನ್ನು ಲಕ್ಷ್ಮಣರಾವ್ ನಾನು ಒಂದು ಹಾಸ್ಯ ಕವಿತೆ ಗೋಷ್ಠಿಯಲ್ಲಿ ಓದಿದಾಗ ಸುಮತೇಂದ್ರ ನಾಡಿಗರು ಅವರಿಗೊಂದು ಬಿರುದು ಕೊಟ್ಟರು, ಕನ್ನಡದ ಪ್ಲಂಬರ್ ಒನ್ ಕವಿ ಅಂತ. ಹೀಗೆ ಈ ಕನ್ನಡದ ಪ್ಲಂಬರ್ ಒನ್ ಕವಿ ಈ ನಗೆ ಕವಿತೆಗಳ ಸಮಗ್ರ ಸಂಕಲನ ತಂದಿದ್ದು ನನಗೆ ಭಾಳ ಸಂತೋಷ ಆಗಿದೆ. ಯಾಕಂದರೆ ನಮ್ಮಲ್ಲಿ ಈ ಬಗ್ಗೆ ಒಂದು ಮುಕ್ತವಾದ ಧೋರಣೆ ತೋರಿಸುವ ಕವಿಗಳೇ ಇಲ್ಲ. ಈಗ ನಮ್ಮ HSC ಅವರು ಸಾಕಷ್ಟು ಹಾಸ್ಯ ಇದೆ ಅವರ ಕವಿತೆಗಳಲ್ಲಿ. ಅವರ ಮಕ್ಕಳ ಪದ್ಯ ನೀವು ನೋಡಬೇಕು, ಅದ್ಭುತವಾದ ಹಾಸ್ಯ ಇದೆ. ಇನ್ನೂ ಕೆಲವು ಕವಿತೆಗಳಲ್ಲೂ ಹಾಸ್ಯ ಇದೆ. ಆದರೆ ಅವರು ಹಾಸ್ಯ ಸಮಗ್ರ ಕವಿತೆಗಳು ತರ್ತಾರೆ ಅಂತ ನನಗೆ ಅನುಮಾನ ಇದೆ. ಯಾಕಂದರೆ ನಮಗೆ ಹಾಸ್ಯ ಅಂತ ನಮ್ಗೆ ಕರ್ಕೊಳ್ಳೋಕೆ ಸ್ವಲ್ಪ ಮುಜುಗರ ಇರುತ್ತೆ, ಅದು ತನ್ನಾಗೆ ಬಂದರೆ ಪರವಾಗಿಲ್ಲ ಅನ್ನೋ ಥರ ಇರುತ್ತೆ. ಆದರೆ ಲಕ್ಷ್ಮಣನಿಗೆ ಈ ಥರ ಯಾವತ್ತೂ ಯಾವ ಮುಜುಗರೂ ಇಲ್ಲ. ಅವನ ಪುಸ್ತಕ ಬದುಕು ಅಂದ್ರೆ ಒಂದು ತೆರೆದ ಪುಸ್ತಕ ಹಾಗೆ ಸೀತಾರಾಮ್ ಮುಕ್ತ 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 ಅಂತ ಬರೆದಿದ್ದ ಬಹುಶಃ ಅವ್ರನ್ನ ನೋಡ್ತಾ ಅಂತ ಕಾಣುತ್ತೆ. ಅವರ ಬದುಕು ಬರಹ ಹೀಗೆ ಮುಕ್ತವಾಗಿರಲಿ ಅಂತ ಹಾರೈಸ್ತಾ ಈ ಪುಸ್ತಕಕ್ಕೆ ಭಾಳ ಸೊಗಸಾದ ಮುಖಪುಟವನ್ನು ನಮ್ಮ ಗೆಳೆಯ ರಘುಪತಿ ಶೃಂಗೇರಿಯವರು ಮಾಡಿದ್ದಾರೆ. ಈ ಬೆಲೆಯ ವಿವರ ಆಗಲೇ ಹೇಳಿದ್ದಾರೆ. ರಾವಣನ ಹೆಂಡತಿ ಮಂಡೋದರಿ, ರಾವಣನ ಹೆಂಡತಿ ಮಂಡೋದರಿ, ಕನ್ನಡ ಪುಸ್ತಕ ಕೊಂಡೋದಿರಿ. ನಮಸ್ಕಾರ.